अकाडमी आफ् हायर एजुकेशन उडुपी जिला अमेचूर अथ्लेटिक असोसिएशन सहयोगदोंदिगे ऐदनेय आवृत्तिय मणिपाल म्यारथान एमएम 2022 फेब्रवरी 13 2022 रंदु जरुगलिदे अंत माहेय सह कुलपति डॉक्टर एचएस बल्लाल घोषिसिदारे। ई कुरितागि नडेद पत्रिकागोष्ठियल्लि उडुपी शासक मत्तु उडुपी जिला अमेचूर अथ्लेटिक ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ರಘುಪತಿ ಭಟ್ ಹಾಗೆ ಮಾಹೆಯ ಸಹ ಕುಲಪತಿ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಾಹೆಯ ರಿಜಿಸ್ಟ್ರಾರ್ ಡಾಕ್ಟರ್ ನಾರಾಯಣ್ ಸಬಾಹಿತ್, ಮಾಹೆ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮ ವಿಭಾಗದ ನಿರ್ದೇಶಕರಾದ ಎಸ್ ಸ್ಪೀಕರ್, ಮಾಹೆ ಕ್ರೀಡಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ವಿನೋದ್ ನಾಯಕ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಹೆಯ ಸಹ ಕುಲಪತಿ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಅವರು ಮ್ಯಾರಥಾನ್ ಸಮಯದಲ್ಲಿ ಸರ್ಕಾರದ ಹಾಗೂ ಬೇರೆ ನಿಯಂತ್ರಕರು ತಿಳಿಸಿರುವಂತೆ ಎಲ್ಲ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಕಾರ್ಯಗತಗೊಳಿಸಲಾಗುತ್ತೆ. ಕಳೆದ ಕೆಲವು ವರ್ಷಗಳಿಂದ ನಾವು ಮ್ಯಾರಥಾನ್ ಅನ್ನು ನಡೆಸಿಕೊಂಡು ಬಂದಿದ್ದೇವೆ. 2022 ಫೆಬ್ರವರಿ 13 ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಡೆಸುವ ಫುಲ್ ಮ್ಯಾರಥಾನ್ನಲ್ಲಿ ದೇಶ ವಿದೇಶದ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಉಡುಪಿ ಶಾಸಕ ರಘುಪತಿ ಭಟ್ ಮಾತನಾಡಿ, ಕಳೆದ 3 ವರ್ಷಗಳಿಂದ 42 ಕಿಲೋಮೀಟರ್ ಫುಲ್ ಮ್ಯಾರಥಾನ್ ನಡೆಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾರಥಾನ್ನಂತೆಯೇ ಈ ಒಂದು ಮ್ಯಾರಥಾನ್ನನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರು ನೀಡಿದ ಪಿನ್ ಇಂಡಿಯಾ ಕರೆಗೆ ಬೆಂಬಲಿಸುವ ಸಲುವಾಗಿ ಈ ಒಂದು ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಕೆಲವೇ ದಿನಗಳಲ್ಲಿ ಆನ್ಲೈನ್ ನೋಂದಾವಣಿಯನ್ನು ಕೂಡ ಆರಂಭಿಸಲಾಗುತ್ತೆ ಅಂತ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಹೆ ಸಾಮಾನ್ಯ ಸೇವೆಗಳ ನಿರ್ದೇಶಕರು ಕರ್ನಲ್ ಪ್ರಕಾಶ್ ಚಂದ್ರ, ಕ್ರೀಡಾ ಪರಿಷತ್ತಿನ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಶೋಭಾ ಈರಪ್ಪ, ಉಡುಪಿ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಲಕೃಷ್ಣ ಹೆಗಡೆ ಮೊದಲಾದವರು ಭಾಗವಹಿಸಿದ್ರು. As we used to do in the past, hoping that this corona will disappear or at least wane. When we do that, we will observe all the COVID norms as laid down by the government, central government, state government and the district administration when we have this marathon race on the 13th of February. ಇದು ನಮ್ಮ ಯುವಕರಿಗೆ ನಮ್ಮ ಇಲ್ಲಿ ಮಣಿಪಾಲ್ ಮಾತ್ರ ಸುತ್ತಮುತ್ತ ನಮ್ಮ ಡಿಸ್ಟ್ರಿಕ್ಟ್ ಇವತ್ತು ಫುಲ್ ಮ್ಯಾರಥಾನ್ ಹಾಫ್ ಫುಲ್ ಮ್ಯಾರಥಾನ್ ಎಲ್ಲ ಬಹಳಷ್ಟು ಹೊರಗಿನ ದೇಶದಿಂದ ಸಹ ಬರ್ತಾರೆ ಪ್ರೊಫೆಷನಲ್ಸ್. ಸೊ ಅದರ ವಿಷಯ ಜನರಿಗೆ ಗೊತ್ತಾಗಬೇಕು ಎಂಬ ಒಂದು ಉದ್ದೇಶದಿಂದ ಇಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಾವು ಇವತ್ತಿನ ದಿವಸ ಕರೆದಿದ್ದೇವೆ. ನಮ್ಮ ಮಾನ್ಯ ಶಾಸಕರು, ಉಡುಪಿ ಜಿಲ್ಲೆಯ ಶಾಸಕರು ರಘುಪತಿ ಭಟ್ ಇದ್ದಾರೆ, ಶ್ರೀಮಾನ್ ರಘುಪತಿ ಭಟ್. ಅವರು ಆಕ್ಚುಲಿ ಅವರ ಈ ಉತ್ತೇಜನದಿಂದ ಈ ಒಂದು ಕಾರ್ಯಕ್ರಮ ನಾವು ಶುರು ಮಾಡಿದ್ವಿ. ಬಹಳಷ್ಟು ವರ್ಷಗಳ ಹಿಂದೆ ಬಹಳಷ್ಟು ಇಂಟ್ರೆಸ್ಟ್ ತೆಕ್ಕೊಳ್ತಾ ಇದ್ರು. ಅವಾಗ MLA ಆಗಿರ್ಲಿಲ್ಲ ಅವರು, ಆದ್ರೂ ಅವರು ಸ್ಪೋರ್ಟ್ಸ್ ಗೇಮ್ಸ್ ಶಟಲ್ ಬ್ಯಾಡ್ಮಿಂಟನ್ ಯಾವುದೇ ಇರಲಿ ಅದರಲ್ಲಿ ಬಹಳಷ್ಟು ಒಂದು ಇಂಟ್ರೆಸ್ಟ್ ತೆಕ್ಕೊಂಡು ಬಹಳಷ್ಟು ಅಥ್ಲೆಟಿಕ್ ಮೀಟ್ಸ್ ಗಳನ್ನೆಲ್ಲ ಉಡುಪಿ ಅಜ್ಜರ್ಕಾಡ್ ಮೈದಾನದಲ್ಲಿ ಮಾಡಿದ್ದೀರಿ, ನೀವೆಲ್ಲ ಬಂದಿದ್ದೀರಿ. ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸಹ ಮಾಡ್ತಾ ಇದ್ರು, ಅದಕ್ಕೆ ನಾವು ಬಹಳಷ್ಟು ಸಹಾಯ ಮಾಡಿದ್ದೇವೆ. ಅದಕ್ಕೆ ನಾವು ಯಾವಾಗಲೂ ಅವರಿಗೆ ಒಂದು ಹೇಳ್ತಾ ಇದ್ದೇವೆ, ಓಪನ್ ಇದು ಯಾವ ನಿಮ್ಗೆ ಈ ಅಥ್ಲೆಟಿಕ್ಸ್ ಆಗಲಿ, ಸ್ಪೋರ್ಟ್ಸ್ ಗೇಮ್ಸ್ ಆಗಲಿ, ಶಟಲ್ ಬ್ಯಾಡ್ಮಿಂಟನ್ ಆಗಲಿ, ಯಾವ್ದ್ರಲ್ಲಿ ಆಗಲಿ, ನಮ್ಮ ಜಿಲ್ಲೆಯವರು ಮಾಡುವಾಗ ಮಾಹೆಯವರು ನಮಗೆ ಸಂಪೂರ್ಣ ಮ್ಯಾರಥಾನ್ ಅಂತ ಹೇಳ್ತಾ ಕಳೆದ 4-5 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಈಗ ಕಳೆದ 3 ವರ್ಷದಿಂದ 42 ಕಿಲೋಮೀಟರ್ ಫುಲ್ ಮ್ಯಾರಥಾನ್, ನಾವು ಹಿಂದೆ ಮಾಡ್ತಾ ಇದ್ದದ್ದು ಹಾಫ್ ಮ್ಯಾರಥಾನ್ ಮಾತ್ರ, 21.5 ಕಿಲೋಮೀಟರ್ಸ್ ಮಾತ್ರ ನಾವು ಮಾಡ್ತಾ ಇದ್ದದ್ದು. ಈಗ ಮಣಿಪಾಲ್ ಮ್ಯಾರಥಾನ್ ಆದಮೇಲೆ 42 ಕಿಲೋಮೀಟರ್ ಫುಲ್ ಮ್ಯಾರಥಾನ್ ಇವತ್ತು ಆಗ್ತಾ ಇದೆ. ಈಗ ನಮ್ಮದು AFI ಒಂದು ಅನುಮೋದನೆಯೊಂದಿಗೆ ಇದು ನಡೀತಾ ಇದೆ, ಮತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮ್ಯಾರಥಾನ್ ಯಾವುದಿರ್ತದ, ಈಗ ನಿಮ್ಮದು ಟೈಮರ್, ನಿಮ್ಮ ಚಿಪ್ ಇದೆಲ್ಲ ಇರುವಂಥದ್ದು ನೀವು ಕಳೆದ ಸತಿ ನೋಡಿದ್ದೀರಿ, ಆ ಪ್ರಕಾರ ಇದನ್ನು ಮಾಡ್ತಾ ಇದ್ದೇವೆ. ಈಗ ಕಳೆದ ಸತಿ 2020 ನಾವು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 10,000 ಜನ ಎದುರುಗೊಂಡಿದ್ದಾರೆ, ಟೋಟಲ್ 10,000 ಜನ ಉಳಿದಾರೆ. ಈ ವರ್ಷ ಅದಕ್ಕಿಂತ ಜಾಸ್ತಿ ಆಗ್ತದೆ ಅಂತ ನಿರೀಕ್ಷೆ ಇದೆ. ಈ ವರ್ಷವೂ ನಾವು ಹಿಂದಿನ ಸತಿ ಆಗಿದೆ 2020 ಮಾಡಿದಾಗೆ
ನಲವತ್ತೆರಡು ಕಿಲೋಮೀಟರ್ ಅಂದರೆ ಫುಲ್ ಮ್ಯಾರಥಾನ್, ಹಾಫ್ ಮ್ಯಾರಥಾನ್ ಮತ್ತು ಟೆನ್ ಕಿಲೋಮೀಟರ್ಸ್ ಇದ್ದು ಫೈವ್ ಕಿಲೋಮೀಟರ್ಸ್ ಆ್ಯಂಡ್ ತ್ರೀ ಕಿಲೋಮೀಟರ್ಸ್, ಇಷ್ಟು ಕ್ಯಾಟಗರಿಯನ್ನು ಇಟ್ಟಿದ್ದೀವಿ. ಇದರಲ್ಲಿ ತ್ರೀ ಕಿಲೋಮೀಟರ್ಸು ಎಲ್ಲರೂ ಭಾಗವಹಿಸುವಂಥ, ಅಂದರೆ ಇದಕ್ಕೆ ಒಂದು ಈ ಸತಿ ಹೇಗೂ ನಮ್ಮ ಮೋದಿಯವರು ಫಿಟ್ ರಹೋ ಇಂಡಿಯಾ ಒಂದು ಕಾನ್ಸೆಪ್ಟನ್ನೇ ಕೊಟ್ಟಿದ್ದಾರೆ ಅಲ್ಲಲ್ಲಿ ಓಡಲಿಕ್ಕೆ. ನಮ್ಮ ಕೋವಿಡಿಂದ ನಾವು ಹೋರಾಟ ಮಾಡಬೇಕಾದ್ರೆ ಫಿಟ್ನೆಸ್ ಇರಬೇಕು ಅಂತ. ಹಾಗಾಗಿ ಅದಕ್ಕೆ ಹೆಚ್ಚು ಈ ಸತಿ ಕೇಂದ್ರ ಸರ್ಕಾರದ ಒಂದು ಮೋದಿಯವರ ಕಾರ್ಯಕ್ರಮಕ್ಕೂ ಇದು ಒತ್ತು ಬರ್ತದೆ. ಮತ್ತು ಐದು ಕಿಲೋಮೀಟ್ರ್, ಹತ್ತು ಕಿಲೋಮೀಟ್ರ್ ಮತ್ತು ಇಪ್ಪತ್ತೊಂದು ನಲವತ್ತೆರಡು ಬೇರೆ. ಈಗ ಕಾಲೇಜ್ ಸ್ಟೂಡೆಂಟ್ಸ್ ನಮ್ಮ ಬೇರೆ ಬೇರೆ ಕ್ಯಾಟಗರಿ ಮಾಡ್ತೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಮಾಹೆಯ